ಬಹಳ ದಿನಗಳ ಮೇಲೆ ಒಂದು ಅಪೂರ್ವವಾದಂಥ ಸುಂದರ ಚಿತ್ರವನ್ನು ನೋಡಿದೆ ನಾವು. ಯಾಕೆಂದರೆ ನಾನು ಪೇಪರಲ್ಲಿ ಓಡ್ತಾ ಇದ್ದೆ ಸತ್ಯ ಘಟನೆ ನಡೆದಂಥ ಸಿನಿಮಾ ಅಂತ ಹೇಳಿ, ಏನಿದು 18x9 ಏನು 18x9 ಅಂತ ಹೇಳಿ ನನಗೊಂಥರ ಆಶ್ಚರ್ಯ ಆಗ್ತಾ ಇತ್ತು. 18x9 ಅಂತ ಒಂದು ನಮ್ಮ ಮಿತ್ರ ಆಪತ್ ಬಂದ ಅನಂತು ಅಂತ ನನಗೆ ಫೋನ್ ಮಾಡೋಣ, ಪಿಕ್ಚರ್ ನೋಡ್ಬೇಕು ಯಾವುದಪ್ಪ, ಇಲ್ಲ ನೀವು ಸಾಯಂಕಾಲ 18x9 ಪಿಕ್ಚರ್ ಬರಬೇಕು, ಈ ಪಿಕ್ಚರ್ ರಿಲೀಸ್ ಆಗೋಯ್ತಲ್ಲ ಯಾವುದು ಏನು ಈಗ ಹೇಳ್ತಿಲ್ಲ ಏನು, ಇಲ್ಲ ಒಂದು ಸ್ವಲ್ಪ ಬಂದು ನೋಡಬೇಕು ನೀವು ಏನಿದು ಏನು ಈಗ ಹೇಳ್ತಾರಲ್ಲ. ಸಾಮಾನ್ಯ ನಮ್ಮ ಅನಂತ ನನಗೆ ಅದು ತೊಂದರೆ ಕೊಡಲ್ಲ, ಏನಾದ್ರು ಒಳ್ಳೆ ವಿಷಯ ಇದ್ರೆ ತೊಂದರೆ ಕೊಡಲ್ಲ ಅವನು ಅಂತ ನಮ್ಮ ಸ್ನೇಹಿತರು ಶ್ರೀನಿವಾಸ ರೆಡ್ಡಿ ಅಂತಿದ್ದಾರೆ, ಅವ್ರನ್ನ ಕರ್ಕೊಂಡು ಬಂದ್ವಿ. ನಾವು ಸ್ವಲ್ಪ ಲೇಟ್ ಆಯಿತು, ನಾನು ಹೇಳಿದೆ ಪೆಲ್ಲ ನಂದು ಆರಂಭಕ್ಕೆ 7 ಗಂಟೆ ಆಗಿದೆ ಕಣ ಚೇಂಬರ್ಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದೆ, ಇಲ್ಲ ನನಗೆ ಬರೋ ಕಾಯ್ತೀವಿ ಅಂದರು. ಇಲ್ಲಿ ಬಂದಮೇಲೆ ನೋಡಿದೆ ಇಲ್ಲಿ ನಮ್ಮ ಸಾಯಿ ಹಿರಿಯ ನಿರ್ದೇಶಕರು ಸಾಯಿ ಪ್ರಕಾಶ್ ಪೆಲ್ಲ ಗೊತ್ತು, ನನಗೆ ಭಾಳ ಆಶ್ಚರ್ಯ ಆಯಿತು. ಅನಂತ ತಕ್ಷಣ ಬೈದೆ, ಯಾಕೆ ಹಿಂಗೆಲ್ಲ ಮಾಡಿದೆ ನೀನು, ಒಂದೊಂದು ದೊಡ್ಡವಲ್ಲಿ ಕಾಯಿಸಿದೆಯಲ್ಲ ತಪ್ಪಲ್ಲಿ ಒಂದು ಮಾಡಿದ್ದು ಅಂತ. ಇಲ್ಲಣ್ಣ ಇಲ್ಲಣ್ಣ ಅಂದರೆ ಅಷ್ಟ ನಿರ್ಮಾಪಕರು ಕ್ರಾಂತಿ ಶೆಟ್ಟಿ ಅಂತ, ಅವರು ಮೇಡಮ್ ಇಲ್ಲ ಬನ್ನಿ ಅಣ್ಣ ಒಳ್ಳೆದಾಯ್ತು ತಪ್ಪಾಗುತ್ತೆ ಏನಾದ್ರು 10 ನಿಮಿಷ ತಾನು ಲೇಟ್ ಆಗಿದ್ದು. ನಾನು ನೋಡೋಣ, ಅದು ಸಾಮಾನ್ಯ ಪಿಕ್ಚರ್ ನೋಡೋಕ್ಕೆ ಬರಲ್ಲ, ನಾನು ಪ್ರೀ ಸೋಚಿಗೆ ಸಾಮಾನ್ಯ ಬರಲ್ಲ ನಾನು ಅಂಥದ್ರಲ್ಲಿ ಏನು ಇದು ನೋಡೋಣ ಇದು ಏನು ವಿಷಯ ಅಂದ್ಬಿಟ್ಟು ಒಳಗೆ ಕೂತ್ಕೊಂಡೆ. ಕೂತ್ಕೊಂಡು ಪಿಕ್ಚರ್ ಶುರುವಾದ ಮೇಲೆ ಶುರುವಾದಾಗಿ ಇಂಟರ್ವಲ್ ಆಯಿತು, ನಾನು ಹುಟ್ಟೋಗ್ಬೇಕು ಒಂದು ಇಂಟರ್ವಲ್ ಮುಗಿಸ್ಕೊಂಡು ಹುಟ್ಟೋಗ್ಬೇಕು ಅಂತ. ಯಾಕೆ ಇಂಟರ್ವಲ್ನಲ್ಲಿ ನನಗೆ ಆ ಕಥೆ ಆ ಸ್ಕ್ರೀನ್ ಪ್ಲೇ ನನ್ನ ಹಿಡಿದು ಕೂರಿಸ್ತಾರೆ, ಏ ಕೂತ್ಕೊಳ್ಳೇಬೇಕು ನೋಡಲೇಬೇಕು ಅಂತ. ಅದು ಇಂಟರ್ವಲ್ ಮುಗೀತು. ಇಂಟರ್ವಲ್ ಕೂಡ ಭಾಳ ಚೆನ್ನಾಗಿದೆ ಪಿಕ್ಚರು, ತುಂಬ ಚೆನ್ನಾಗಿ ಮಾಡಿದರೆ ನಿರ್ದೇಶಕರಾದಂಥವ್ರು ಕೈ ಚಳಕಲ್ಲಿ ಕಾಣುತ್ತೆ ನಮಗಿಲ್ಲಿ ನಿರ್ದೇಶನ ಕೈ ಚಳಕ ಆಯಾ ಪಾತ್ರಕ್ಕೆ ಪಾತ್ರಗಳ ಪೋಷಣೆ ಜೊತೆಗೆ ಛಾಯಾ ಫೋಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ಅಚ್ಚುಕಟ್ಟಾಗಿ ಗಿರಿಜಾ ಲೋಕೇಶು ಕರಿಸುಬ್ಬವರು ಜೊತೆಗೆ ನಮ್ಮ ಹೊಸ ಹುಡುಗ ಹೀರೋ ಅವನ ಹೆಸರು ಗೊತ್ತಿಲ್ಲ ನನಗೆ, ನಿರಂಜನ್ ಅವರು ನಿಮ್ಮ ಕಾಮಿಡಿ ಪಾರ್ಟ್ ಮಾಡಿದಂಥ ಹುಡುಗ ಈ ಒಬ್ಬರಿಗೊಬ್ರು ಎಷ್ಟು ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ತೊಗೊಂಡೋಗಿದ್ರು ಅಂತ ಹೇಳಿದ್ರೆ ಕತ್ತಲ್ಲಿ ಎಲ್ಲೂ ನಂಗೆ ಬೋರ್ ಆಗಲಿಲ್ಲಪ್ಪ. ಯಾಕೆ ಪಿಕ್ಚರ್ ಓಡಲಿಲ್ಲ, ನಮ್ಮ ಜನ ಒಳ್ಳೆ ಪಿಕ್ಚರ್ ಕೊಟ್ಟರು ಯಾಕೆ ನೋಡಲಿಲ್ಲ ಅಂತ ನಂಗೆ ಅನ್ನಿಸ್ತು. ಈಗ ಯಾರನ್ನ ಕೇಳ್ತಾ ಇದ್ದೆ ಅಣ್ಣ ಥಿಯೇಟರ್ ಪ್ರಾಬ್ಲಮ್ ಆಯಿತು ಅಂತ. ಅದು ನಾನು ಈಗಲೂ ಕೂಡ ಹೇಳ್ತಾ ಇದ್ದೆ ನಿರ್ಮಾಪಕರಿಗೆ, ಇದೊಂದು ಒಳ್ಳೆ ಕತೆ, ಇದನ್ನು ನೀವು ಜಾಸ್ತಿ ಥಿಯೇಟರ್ ಹಾಕಿದಾಗಿ ಫಸ್ಟು ಕಡಿಮೆ ಥಿಯೇಟರ್ಗಳನ್ನು ಹಾಕಿ ಇದನ್ನು ಸ್ವಲ್ಪ ಥಿಯೇಟರ್ ನಿಲ್ಲಿಸ್ಕೋಬೇಕು, ಒಂದು ವಾರ ನಿಂತ್ಕೊಂಡ್ರಿ ಪಿಕ್ಚರು ಎಲ್ಲರೂ ಖಂಡಿತ ಚೆನ್ನಾಗಿ ಹೋಗುತ್ತೆ. ಅಷ್ಟು ಮಾತ್ರ ಹೇಳಬಲ್ಲ, ಭರವಸೆ ಕೊಡಬಲ್ಲ, ತುಂಬ ಚೆನ್ನಾಗಿದೆ ಪಿಕ್ಚರು. ಇದೊಂದು ಈ ದಸರಾ ಹಬ್ಬದ ಒಂದು ಕನ್ನಡ ಜನತೆಗೆ ಒಂದು ವಿಶೇಷ ಕೊಡುಗೆ ನಾನು ಅಂದ್ಕೊಂಡಿದ್ದೆ. ನಾನು ಈ ದಸರಾ ಹಬ್ಬದಲ್ಲಿ ಜನತೆಗೆ ಇವರು ನಮ್ಮ ಈ ಕಂಪನಿ ಹೆಸರು ಗೊತ್ತಿಲ್ಲ, ನಮ್ಮ ಪ್ರೊಡಕ್ಷನ್ ಹೆಸರು ಕ್ರಾಂತಿ ಕ್ರಿಯೇಷನ್ಸ್ ಅವರು ನಿಜವಾಗ್ಲೂ ಕೂಡ ಒಂದು ಕ್ರಾಂತಿನೇ ಮಾಡುತ್ತೆ ಪಿಕ್ಚರ್ ಮಾಡಲೇಬೇಕಿದ್ರು. ಈಗ ಪ್ರತಿಯೊಬ್ಬ ಕನ್ನಡಿಗರು ಕೂಡ ನಿಜವಾಗಿ ಪಿಕ್ಚರ್ ನೋಡಲೇಬೇಕು, ಕನ್ನಡಿಗರು ನೋಡಬೇಕು, ಜೊತೆಗೆ ನಮ್ಮ ಸಿನಿಮಾ ಮಂದಿ ಯಾರು ನಿರ್ದೇಶಕ ಅಂತ ಇರ್ತೀವಿ, ಸ್ಕ್ರೀನ್ ಪ್ಲೇ ಮಾಡೋ ಅಂತ ಹೇಳ್ತಾ ಇದ್ದೀವಿ, ಹೇಳ್ತಾ ಇದ್ದೀವಲ್ಲ ಫೋಟೋ, ಇದರಲ್ಲೂ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಪ್ರವೀಣ್ ಶೆಟ್ಟಿ ಅವರು, ಅವ್ರಿಗೆ ಗೊತ್ತಾಯ್ತು ನಾನು ಇತ್ತೀಚೆಗೆ ಅವರು ಕೂಡ ಪಾರ್ಟ್ ಮಾಡಿದೆ, ಒಂದು ಪಾರ್ಟ್ ನೋಡಿದೆ ಸಂಬಂಧಪಟ್ಟು ತುಂಬ ಚೆನ್ನಾಗಿ ಮಿಂಚುತ್ತೆ ಅವರು ಕೂಡ. ಒಳ್ಳೆ ಕೆಲಸಗಳು ಮಾಡ್ತೇನೆ ನಾನು ಸುಮ್ಮನೆ ಅವ್ರನ್ನ ಈ ಕರ್ನಾಟಕ ವೇದಿಕೆ ಒಳಗೆ ರಕ್ಷಣ ವೇದಿಕೆಯಲ್ಲಿ ನೋಡ್ತಾ ಇದ್ದೆ ಅವ್ರನ್ನ, ಇದೊಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ನನಗೆ ಇವತ್ತು ಗೊತ್ತಾಯ್ತು. ಹಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಸುಂದರ ಚಿತ್ರ ಇದೆ, ಪ್ರತಿಯೊಬ್ಬರು ಕನ್ನಡಿಗರು ನೋಡಲೇಬೇಕಾದ ಚಿತ್ರ. ನಾನು ಇನ್ನೊಬ್ಬರು ಹೇಳ್ತಾ ಇದ್ದೀನಿ, ದಸರಾ ಹಬ್ಬದ ವಿಶೇಷವಾದ ಕೊಡುಗೆ ಪ್ರತಿಯೊಬ್ಬ ಕನ್ನಡಿಗರ ಪಿಕ್ಚರ್ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಮತ್ತೊಮ್ಮೆ ಎಲ್ಲ ಕನ್ನಡಿಗರಲ್ಲಿ ನಾನು ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ದಸರಾ ಹಬ್ಬ ಶುಭಾಶಯಗಳು. ಹೇಳಿದ 26ನೇ ತಾರೀಕು ಬಿಡುಗಡೆ ಮಾಡ್ತಾರೆ, ಪುನಃ ರೀರಿಲೀಸ್ ಮಾಡ್ತಾ ಇದ್ದಾರೆ, ಭಾಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ನಾವು ಇಂಥವ್ರು ಬೆನ್ನು ತಟ್ಟಬೇಕು ನಾವು ಆ್ಯಕ್ಚುಲಾಗಿ, ಯಾಕೆಂದರೆ ಪಿಕ್ಚರ್ ಎಲ್ಲರೂ ತೆಗಿಬೋದು, ಆದರೆ ಈ ಪಿಕ್ಚರ್ ನಿಜವಾಗ್ಲೂ ಕೂಡ ನಾನು ಹೇಳೋದಲ್ಲ, ನೀನು ನೋಡಿ, ನೀನು ನೋಡಿದ ಮೇಲೆ ಅವರು ಚಿನ್ನೇಗೌಡ ಹೇಳಿದ್ದು ಪಾಂಡಂಗ್ ಹೇಳಿದ್ದು ಸತ್ಯ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿ ಪಿಕ್ಚರ್ ನೋಡಿ ನನಗೆ ಫೋನ್ ಮಾಡಿ ಖಂಡಿತ. ನಮಸ್ಕಾರ, ಬರ್ತೇನೆ. ನನಗೆ ಸಿನಿಮಾ ಅಂತ ಅನಿಸಲಿಲ್ಲ, ಸಹಜವಾಗಿ ನಮ್ಮ ಸಮಾಜದಲ್ಲಿ ಏನು ನಡೆಯುತ್ತದೋ ಆ ರೀತಿ ಸಿನಿಮಾ ನನಗೆ ಕಾಣಿಸ್ಬಂತು. ಅದಕ್ಕೆ ಕಾರಣ ಮುಖ್ಯವಾಗಿ ಕಲಾವಿದರು, ತುಂಬ ಸಹಜವಾಗಿ ಆ್ಯಕ್ಟ್ ಮಾಡಿದ್ದಾರೆ ಕಲಾವಿದರು, ನಿರ್ದೇಶಕರಾಗ್ಬೋದು, ಸಂಭಾಷಣೆ ಆಗ್ಬೋದು, ಫೋಟೋಗ್ರಫಿ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಎಲ್ಲವೂ ಒಂದು ಒಳ್ಳೆ ಚಿತ್ರಕ್ಕೆ ಏನಿರಬೇಕೋ ಸಕ್ಸಸ್ಫುಲ್ ಸಿನಿಮಾಗಿರ್ಬೇಕಾದಂತ ಎಲ್ಲ ಕ್ವಾಲಿಟೀಸ್ ಈ ಸಿನಿಮಾನಲ್ಲಿ ನಾನು ನೋಡಿದ್ದೀನಿ. ಬಟ್ ನೋವಾಗತ್ತೆ ನಮಗೆ, ಯಾಕಂದರೆ ಇತ್ತೀಚೆಗೆ ನಾನು ಒಂದ್ಸಲ ಸುವರ್ಣ ನ್ಯೂಸ್ನಲ್ಲಿ ಒಂದು ಡಿಸ್ಕಷನ್ಗೆ ಹೋಗುವಾಗ ತುಂಬ ಸಲ ಇದ್ರ ಬಗ್ಗೆ ಹೇಳುವಾಗ ನನಗೆ ಒಂಥರ ಫೀಲ್ ಆಯಿತು, ಒಳ್ಳೆ ಚಿತ್ರ ಜನ ಯಾಕೆ ನೋಡಲ್ಲ ಅಂತ. ಒಂದೊಂದು ಸಲ ಮಿಸ್ ಆಗುತ್ತೆ, ಮಿಸ್ಫೈರ್ ಆಗುತ್ತೆ.
ಅದು ಪ್ರಚಾರ ಕಡಿಮೆ ಆಗ್ಬೋದು, ಇಲ್ಲ ಆ ಸಮಯದಲ್ಲಿ ಬೇರೆ ಚಿತ್ರ ಏನಾದರೂ ತೆಲುಗು ಆಗ್ಬೋದು, ಪರಭಾಷೆ ಚಿತ್ರದಲ್ಲಿ ಏನಾದರೂ ಒಂದು ಓವರ್ಟೇಕ್ ಆಗ್ಬೋದು. ಬಟ್ ಒಬ್ಬ ನಿರ್ದೇಶಕನಾಗಿ ಐ ವಿಶ್ ದಿ ಟೋಟಲ್ ಟೀಮ್, ನಮ್ಮ ಕನ್ನಡಿಗರು ಇಂಥ ಒಳ್ಳೆ ಚಿತ್ರ ನೋಡಿದರೆ ಇನ್ನೂ ಒಳ್ಳೆ ಚಿತ್ರ ಬರೋದಕ್ಕೆ ಒಂದು ಅವಕಾಶ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಮ್ಮ ನಿರ್ಮಾಪಕರು ಮಾಡಿದಂಥ ಅಟೆಂಪ್ಟ್ ತುಂಬ ಚೆನ್ನಾಗಿದೆ. ಇದು ಸಮಾಜಕ್ಕೆ ಒಂದು ದೊಡ್ಡ ಮೋರಲ್ ಆಗತ್ತೆ. ಬಡತನದಲ್ಲಿ ನಾವೆಲ್ಲ ಬಡತನದಿಂದ ಬಂದವರೇ ನಾವು, ಅದು ನೋಡುವಾಗ ಇಲ್ಲೋ ನಮ್ಮ ಫ್ಯಾಮಿಲೀಸ್ನಲ್ಲಿ ನಡೆದಂಥ ಕಥ ಅಂತ ಅನ್ನಿಸ್ತು ನನಗೆ. ಆ ಹೀರೋಯಿನ್ ಆಗ್ಬೋದು, ಹೀರೋ ಆಗ್ಬೋದು, ಸಪೋರ್ಟ್ ಇಲ್ಲ ಅಂತ ಅವರ ಬದುಕು ಹೆಂಗಿರುತ್ತೆ ಸಮಾಜದಲ್ಲಿ ಅನ್ನೋದು. ಬಟ್ ಎಲ್ಲೋ ಒಂದು ಕಡೆ ನ್ಯಾಯ ಗೆಲ್ಲುತ್ತೆ ಅನ್ನೋದು ಕೊಟ್ಟಿದ್ದು ತುಂಬ ಚೆನ್ನಾಗಿದೆ. ಒಟ್ಟಾರೆ ಚಿತ್ರ ನಾವೆಲ್ಲ ನೋಡಿ ಸಂತೋಷ ಪಡಬೇಕು, ವಿಶ್ ಮಾಡಬೇಕು. ಇಂಥ ಚಿತ್ರಗಳು ಸಕ್ಸಸ್ ಆದರೆ ಇನ್ನೂ ಒಳ್ಳೆ ಚಿತ್ರ ಬರೋದಕ್ಕೆ ಅವಕಾಶ ಇರುತ್ತೆ. ಅಲ್ಲಿ ಪ್ರೇ ದಿ ಆಡಿಯನ್ಸ್ ವೀಕ್ಷಿಸಿ ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು. ಸಾಯಿರಾಮ್ ಸಾಯಿರಾಮ್. ನಾಡಿನ ಜನತೆಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯ. ಸಾಯಿರಾಮ್ ಅಂಡ್ ಗಾಡ್ ಬ್ಲೆಸ್ ಯು. ಏನು ಮಾತಾಡೋಕ್ಕೂ ತೋರಿಸ್ತಿಲ್ಲ, ಯಾರು ಸ್ಪೀಚ್ಲೆಸ್ ಅಂತಲ್ಲ ಹಂಗೆ. ತುಂಬ ಒಂದು ಬಹಳ ದಿನಗಳಾದಮೇಲೆ ಒಂದು ಅದ್ಭುತವಾದಂಥ ಚಿತ್ರ ನೋಡುವ ಅವಕಾಶ ನಮಗೆ ಸಿಕ್ಕಿದೆ. ಸಮುದ್ರದಲ್ಲಿ ಮುತ್ತು ಇದ್ದಂಗೆ ಈ ವಿಶಾಲವಾದ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇದೊಂದು ಮುತ್ತು. ಅದ್ಭುತವಾದ ಸಿನಿಮಾ ಇದು. ಇದನ್ನು ಧೈರ್ಯ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಪ್ರೊಡ್ಯೂಸರ್ ಅವ್ರಿಗೆ ನಾನು ಶುಭಾಶಯ ಹೇಳಬೇಕು. ಮತ್ತು ಇದನ್ನು ಡೈರೆಕ್ಟ್ ಮಾಡಿದಂಥ ಮಹೇಶ್ ರಾವ್ ಅದ್ಭುತವಾಗಿ ಮಾಡಿದ್ದಾರೆ ಕೆಲಸನ. ಅನ್ಫಾರ್ಚುನೇಟ್ಲಿ ಸಿನಿಮಾ ರಿಲೀಸ್ ಆದಾಗ ಇದು ಥಿಯೇಟ್ರ್ ಸಮಸ್ಯೆಗಳಾಗಿ ಬೇಗ ತೆಗೆಯುವಂಥ ಸಂದರ್ಭ ಬಂದಿದೆ. ಇವು ಮತ್ತೆ ಅದನ್ನು ರಿಲೀಸ್ ಮಾಡ್ತಾಯಿದ್ದಾರೆ. ಈ ಚಾನ್ಸ್ನ ನೀವು ಬಿಡಬೇಡಿ, ಯಾಕೆಂದರೆ ಕನ್ನಡದಲ್ಲಿ ಇಂಥ ಒಳ್ಳೆ ಸಿನಿಮಾ ಬರೋದು ಭಾಳ ರೇರ್ ಸಿನಿಮಾ ಇದು. ಇಂಥ ಒಳ್ಳೆ ಸಿನಿಮಾ ಬರೋದೇ ರೇರು. ಹಾಗಾಗಿ ಇಂಥ ಒಂದು ಅವಕಾಶನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಮತ್ತೆ ಬನ್ನಿ, ಮುಂದೆ ಬರ್ತಿದೆ ಕೇಸ್ ನಂಬರ್ 18/9. ಇದನ್ನು ನೋಡಿ ಆಶೀರ್ವದಿಸಿ, ಆಗ ಕನ್ನಡ ಸಿನಿಮಾ ಬೇರೆ ಒಂದು ದಿಕ್ಕಲ್ಲಿ ನಡೆಯೋದಕ್ಕೆ ಸಹಾಯ ಆಗುತ್ತೆ. ಇಂಥ ಸಿನಿಮಾಗಳು ನಮಗೆ ಬೇಕು. ಜೊತೆ ಪ್ರತಿಯೊಬ್ಬ ಕಲಾವಿದರು ತುಂಬ ಅದ್ಭುತವಾಗಿ ತುಂಬ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ತುಂಬ ನ್ಯಾಚುರಲ್ ಆಗಿದ್ದಾರೆ, ಆಕ್ಟ್ ಮಾಡಿಲ್ಲ, ಎಲ್ಲ ನ್ಯಾಚುರಲ್ ಆಗಿದ್ದಾರೆ. ಈ ಕತೆ ಬೇಸ್ಡ್ ಆನ್ ಟ್ರೂ ಸ್ಟೋರಿ, ರಿಯಲ್ ಸ್ಟೋರಿ, ಸತ್ಯ ಘಟನೆಯನ್ನು ಆಧರಿಸಿದ ಚಿತ್ರ. ರಿಯಾಲಿಟಿನ ಸಂಪೂರ್ಣವಾಗಿ ಅದು ಚಿತ್ರದಲ್ಲಿ ತಗೊಂಬಂದಿದ್ದಾರೆ. ಅದು ವಿಶೇಷ ಈ ಪಿಕ್ಚರ್ದಲ್ಲಿ. ನನಗೆ ಅನ್ಸುತ್ತೆ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಕೊಡಬೇಕು ಕಲಾವಿದರಿಗಾಗಲಿ ಸಿನಿಮಾ ಪ್ರೋತ್ಸಾಹಿಸಬೇಕು. ಕನ್ನಡ ಜನತೆ ಫಸ್ಟ್ ಎಲ್ಲರೂ ಬಂದು ದಯವಿಟ್ಟು ಥಿಯೇಟರ್ ಅಲ್ಲಿ ನೋಡಿ. ಯಾವ ಸ್ಟಾರ್ ಇಲ್ಲ, ಎಂಥದ್ದು ಇಲ್ಲ, ನಿಮ್ಮನ್ನ ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಈ ಸಿನಿಮಾ. ಅಷ್ಟು ಅದ್ಭುತವಾಗಿದೆ. ಅಂಡ್ ಹೊರಗಡೆ ಬರ್ತಿದಂಗೆ ಎಲ್ಲರೂ ಕಣ್ಣಲ್ಲೂ ನೀರು ತುಂಬಿಕೊಳ್ಳುತ್ತೆ. ಅಂಡ್ ಮನ್ಸು ತುಂಬಾ ನೋವು ತುಂಬಿಕೊಳ್ಳುತ್ತೆ. ಇಂಥದಕ್ಕೆಲ್ಲ ಒಂದು ಕೊನೆ ಹಾಡ್ಲೇಬೇಕು. ಈ ಗಂಡ್ಮಕ್ಳ ಈ ಉದ್ದಟತನನ ಖಂಡಿಸ್ಲೇಬೇಕು ಅಂತ ಎಲ್ಲಾ ತಂದೆ ತಾಯಂದಿರಿಗೂ ಅನ್ಸುವಂತ ಚಿತ್ರ ಇದು. ಹೆಣ್ಮಕ್ಳು ಇರೋರೆಲ್ಲ ದಯವಿಟ್ಟು ಖಂಡಿತ ಬಂದು ನೋಡಿ ಸಿನಿಮಾ. ಅದ್ಭುತವಾದ ಪಿಕ್ಚರು. ಇವತ್ತು ನಮ್ಮ ಸಮಾಜದಲ್ಲಿ ಆಗ್ತಕ್ಕಂಥ ಈ ಒಂದು ತೊಂದರೆಯನ್ನ ಅದ್ಭುತವಾಗಿ ತೋರಿಸಿದ್ದಾರೆ. ಅದಕ್ಕೆ ನಾನು ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಮತ್ತೊಮ್ಮೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ದಯವಿಟ್ಟು ಈ ಸಿನಿಮಾ ನೋಡಿ. ಕನ್ನಡ ಸಿನಿಮಾಗಳು ಇವತ್ತು ಬಹಳ ತೊಂದರೆಯಲ್ಲಿದೆ, ಯಾರು ಥಿಯೇಟರ್ಗೆ ಬರಲ್ಲ. ಇಂಥ ಸಿನಿಮಾ ಬಂದು ನೋಡಕ್ ಶುರು ಮಾಡಿದಾಗ ಒಳ್ಳೆ ಒಳ್ಳೆ ಸಿನಿಮಾ ನೋಡಕ್ ಶುರು ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಕನ್ನಡದವ್ರು ಯಾವ್ದಿಂದ ಯಾರಿಗಿಂತನೂ ಏನು ಕಡಿಮೆ ಇಲ್ಲ. ವರ್ಲ್ಡ್ ಕ್ಲಾಸ್ ಸಿನಿಮಾ ಮಾಡಬಹುದು ಅಂತ ಈ ಒಂದು ಸಿನಿಮಾ ತೋರಿಸ್ತಾರೆ. ಪ್ರಯತ್ನ ತುಂಬಾ ಅದ್ಭುತವಾಗಿದೆ. ಅವ್ರಿಗೆ ಆಲ್ ದ ಬೆಸ್ಟ್. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಈ ಸಿನಿಮಾನ ಪ್ರೋತ್ಸಾಹಿಸಿ, ಈ ಕಲಾವಿದನ ಇಡೀ ತಂಡನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದೀವಿ. ಇಬ್ಬರ ಪರವಾಗಿ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಹ್ಯಾವ್ ಎ ಸೇಫ್ ದೀಪಾವಳಿ. ಪಟಾಕಿ ಹೊಡಿಬೇಕಾದ್ರೆ ನೋಡ್ಕೊಂಡು ಹೊಡೀರಿ, ಮಕ್ಕಳಿಗೆ ಕೈಲಿ ಹೊಡಿಸ್ಬೇಡಿ, ಸುಟ್ಟುಕೊಂಡ್ರೆ ಸುಮ್ಮನೆ ಸಮಸ್ಯೆ ಆಗುತ್ತೆ.